Hey guys, welcome to KBPO channel. ನಾನು ಆಶಿಕ್. ಇವತ್ತು ವಿಕ್ರಾಂತ್ ರೋಣ ಟೀಸರ್ ರಿಲೀಸ್ ಆಗಿದೆ, ಸಾರಿ ಟ್ರೈಲರ್ ರಿಲೀಸ್ ಆಗಿದೆ. ಅದರಲ್ಲೂ ಫುಲ್ ಹೈಪ್ಡ್ ಆಗಿರೋಂಥ ಟ್ರೈಲರ್ ಮೂವಿ ಆಗಿರೋಂಥದ್ದು, ಸಾರಿ ಟ್ರೈಲರ್ ಹೈಪ್ಡ್ ಆಗಿತ್ತು. ಫೀಲ್ ಆಗ್ತಿದೆ ಕನ್ನಡ ಇಂಡಸ್ಟ್ರಿ ಎಲ್ಲಿಗೋ ಹೋಗ್ತಿದೆ ಅಂತ ಒಂದು ಫೀಲ್ ಆಗ್ತಿದೆ. ಕೆ ಜಿ ಎಫ್ ಚಾಪ್ಟರ್ ಟೂ ಬಂದ್ಮೇಲಂತೂ ಕೇಳದೆ ಬೇಡ, ಒಂದು ಟ್ರೈಲರ್ ನೋಡ್ಬಿಟ್ಟು ಫುಲ್ ಶಾಕಲ್ಲಿ ಇರ್ತೀವಿ. ಅಫ್ಕೋರ್ಸ್ ನಮಗದು ಫುಲ್ ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಬಟ್ ಈಗ ವಿಕ್ರಾಂತ್ ರೋಣ ಟೀಸರ್ನ ನೋಡೋಣ, ಹೇಗನ್ಸುತ್ತೆ. ಸಾರಿ ಟೀಸರ್ ಅಂತ ಇದ್ದೀನಿ, ಟ್ರೈಲರ್ನ ನೋಡೋಣ ಹೇಗನ್ಸುತ್ತೆ ಅಂತ ನೋಡಬೇಕಾಗಿದೆ. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ, ಅದು ಕನ್ನಡ ಮೂವಿ ಅಂದ ತಕ್ಷಣ ಒಂದು ಪ್ರೌಡ್ ಫೀಲ್ ಬರುತ್ತೆ. ಸೊ ಟ್ರೈಲರ್, ಲೆಟ್ಸ್ ಸ್ಟಾರ್ಟ್ ದ ಟ್ರೈಲರ್. ಹೇ ಟ್ರೈಲರ್ ಸ್ಟಾರ್ಟ್. ಎಪಿಕ್ ಮೂವಿ ಒಂದು ಕೀ ಆಗಿದೆ ಅದು. ಆ ಕಥೆಯಲ್ಲಿ ಒಬ್ಬ ಇದ್ನಂತೆ, ಅದಕ್ಕಂತ ಒಂದ್ ಸೆಕೆಂಡ್ ಅಲ್ಲಿ ರಪ್ಪ ಅಂತ ಹೋಗುತ್ತಲ್ಲ, ಇಲ್ಲ ಅವ್ನು ಬಂದಾಗ ಎಲ್ಲಾರ್ಗು ಭಯ ಆಗುತ್ತಲ್ಲ. ಗುಮ್ಮನು ಗುಮ್ಮನ ಕತೆ ಗೊತ್ತಾಗ್ಬೇಕಂದ್ರೆ ನಿಮ್ಮ ಅಜ್ಜಿ ಡೈರಿ ಸಿಗ್ಲೇಬೇಕು. ಶಾಕಿಂದ ಆಚೆ ಬರೋದು ಭಾರಿ ಕಷ್ಟ ಇದೆ. ಆಸ್ ಎ ಕನ್ನಡಿಗ ಎಷ್ಟು ಪ್ರೌಡ್ ಫೀಲ್ ಆಗ್ತಾ ಇದೆ ಅಂದರೆ, ವಿಷಯ ಏನು ಅಂದರೆ ಪ್ರತಿಯೊಂದು ಅದರದೇ ಅಂತ ಕಲರ್ ಗ್ರೇಡಿಂಗ್ ಇದೆ. ಡಿಫ್ರೆಂಟ್ ಜಾನರಲ್ಲಿ ತೆಗೆದಿದ್ದಾರೆ. ಈಗ ಕೆ ಜಿ ಎಫ್ ಚಾಪ್ಟರ್ ಟೂ ಒಂದು ಜಾನರಲ್ಲಿ ತೆಗೆದಿದ್ದಾರೆ, ಇದೊಂದು ಜಾನರಲ್ಲಿ ತೆಗೆದಿದ್ದಾರೆ. ತುಂಬಾ ಡಿಫ್ರೆಂಟ್ ಆಗಿ ಬರ್ತಿರೋಂಥದ್ದು, ಅದು ಎಪಿಕ್ ಆಗಿ ನನಗೊಂದು ಜುಮಾಂಜಿ ನೋಡಿದಾಗ ಆಯಿತು. ಒಂದು ಸಖತ್ ಸಿನಿಮ್ಯಾಟಿಕ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ ಜುಮಾಂಜಿ ತರನೇ, ಬಟ್ ಅದಕ್ಕೂ ಚೆನ್ನಾಗಿ ಎಷ್ಟು ಹೈಪ್ ಮಾಡಿದಾರೋ ಅಷ್ಟು ಹೈಪ್ ಅಷ್ಟು ಚೆನ್ನಾಗಿದೆ ಟೀಸರಲ್ಲಿ. ನೆಕ್ಸ್ಟ್ ಮೂವಿ ನೋಡಿದಾಗಲೇ ಏನೇ ಹೇಳೋಕ್ಕಾಗಂಥದ್ದು, ಈ ಥರ ಎಪಿಕ್ ಸ್ಟೋರಿನೆಲ್ಲ ಯಾವುದೇ ಕಾರಣಕ್ಕೂ ಟ್ರೈಲರಲ್ಲಿ ಟೀಸರಲ್ಲಿ ಅಳಿಯೋಕ್ಕಾಗಲ್ಲ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಮಾಡಿರೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಕೀಪ್ ವಾಚಿಂಗ್, ಲವ್ ಯು ಆಲ್.